ಈ ವಿಡಿಯೋ ಇಷ್ಟ ಆದಲ್ಲಿ ಈ ಚಾನೆಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಸಿಂಧನೂರು ಕರ್ನಾಟಕ ರಾಜ್ಯದ ರಾಯಚೂರು ಜಿಲ್ಲೆಯ ಒಂದು ಪ್ರಮುಖ ತಾಲೂಕಾ ಕೇಂದ್ರ ಹಾಗೂ ವ್ಯಾಪಾರಿ ಕೇಂದ್ರ ಕೂಡ. ಇದು ರಾಜ್ಯದ ರಾಜಧಾನಿ ಬೆಂಗಳೂರಿನಿಂದ ಸರಿಯಾಗಿ 400 ಕಿಲೋಮೀಟರ್ ದೂರದಲ್ಲಿದ್ದರೆ, ಜಿಲ್ಲಾ ಕೇಂದ್ರವಾದಂತಹ ರಾಯಚೂರಿನಿಂದ ಸುಮಾರು 90 ಕಿಲೋಮೀಟರ್ ದೂರದಲ್ಲಿದೆ. ಸಿಂಧನೂರು ಯಾಕೆ ಹೆಸರುವಾಸಿಯಾಗಿದೆ, ಯಾಕೆ ಫೇಮಸ್ ಆಗಿದೆ, ಯಾಕೆ ಪ್ರಸಿದ್ಧಿಯಾಗಿದೆ? ಸ್ನೇಹಿತರೆ, ಸಿಂಧನೂರು ಬರೀ ಸಿಂಧನೂರು ತಾಲೂಕಿನಲ್ಲೇ ಅಲ್ಲ, ಜಿಲ್ಲೆಯಂತೆ ಅಲ್ಲ, ರಾಜ್ಯದಲ್ಲೇ ಅಲ್ಲ, ಇಂಡಿಯಾದಲ್ಲೇ ಅಲ್ಲ, ಏಷ್ಯಾದಲ್ಲೇ ಅಲ್ಲ, ಇಡೀ ಜಗದ್ಯಾದ್ಯಂತ ಫೇಮಸ್ ಆಗಿದೆ. ಯಾಕೆ ಹಾಗಾದರೆ ಫೇಮಸ್ ಆಗಿದೆ? ಇಲ್ಲಿದೆ ನೋಡಿ, ಸಿಂಧನೂರು ಟ್ರ್ಯಾಕ್ಟರ್ ಮಾರುಕಟ್ಟೆಗೆ ಹೆಸರುವಾಸಿಯಾಗಿದೆ. ಇದು ಇಡೀ ಏಷ್ಯಾದಲ್ಲಿ ಅತಿ ದೊಡ್ಡ ಟ್ರ್ಯಾಕ್ಟರ್ ಮಾರುಕಟ್ಟೆಯನ್ನು ಹೊಂದಿರುವಂತಹ ನಗರವಾಗಿದೆ. ಎಷ್ಟು ವಿಚಿತ್ರ ಅಲ್ವಾ? ಮುಂಬೈಯಲ್ಲ, ಡೆಲ್ಲಿಯಲ್ಲ, ಬೆಂಗಳೂರಲ್ಲ, ಕೋಲ್ಕತ್ತಾ ಅಲ್ಲ, ಚೆನ್ನೈಯಲ್ಲ, ಅದು ನಮ್ಮ ನಿಮ್ಮ ಸಿಂಧನೂರು ಇಡೀ ಟ್ರ್ಯಾಕ್ಟರ್ ಮಾರುಕಟ್ಟೆಗೆ ಏಷ್ಯಾದಲ್ಲಿ ಪ್ರಸಿದ್ಧಿಯಾಗಿದೆ ಅಂದರೆ ಕಡಿಮೆ ವಿಚಾರ ಅಲ್ಲ ಸರ್, ಕಡಿಮೆ ವಿಚಾರ ಅಲ್ಲ. ಇದು ನೀವು ಹೆಮ್ಮೆ ಪಡೆಯುವಂಥ ವಿಚಾರ, ಹೆಮ್ಮೆ ಪಡೆಯುವಂಥ ವಿಚಾರ. ಅದಕ್ಕೆ ಸಿಂಧನೂರು ಇಡೀ ಏಷ್ಯಾದಲ್ಲಿ, ನಾನು ಮೊದಲೇ ಹೇಳಿದ ಹಾಗೆ, ಇದು ಬರೀ ರಾಜ್ಯಾದ್ಯಂತ ಅಲ್ಲ, ಇಡೀ ಏಷ್ಯಾದಲ್ಲೇ ತುಂಬಾ ಪ್ರಸಿದ್ಧಿಯನ್ನು ಪಡೆದಿದೆ, ತುಂಬಾ ಫೇಮಸ್ ಪಡೆದಿದೆ. ಅದಕ್ಕೆ ಸಿಂಧನೂರು ಅಂದರೆ ಟ್ರ್ಯಾಕ್ಟರ್ ಮಾರುಕಟ್ಟೆ, ಟ್ರ್ಯಾಕ್ಟರ್ ಮಾರುಕಟ್ಟೆ. ಸಿಂಧನೂರು ಎಲ್ಲರಿಗೆ ಗೊತ್ತಿರುವ ಹಾಗೆ ಇದು ರೈಸ್ ಅಂದರೆ ಅಕ್ಕಿ ಹಾಗೂ ಭತ್ತಕ್ಕೆ ತುಂಬಾ ಹೆಸರುವಾಸಿಯಾಗಿದೆ, ತುಂಬಾ ಫೇಮಸ್ ಆಗಿದೆ. ಅದಕ್ಕೆ ಇದನ್ನು ಏಷ್ಯಾದ ರೈಸ್ ಬೌಲ್ ಎಂದೇ ಕರೆಯುತ್ತಾರೆ, ಅಂದರೆ ಏಷ್ಯಾ ಖಂಡದ ಭತ್ತದ ಕಣಜ. ಹೌದು ಸ್ನೇಹಿತರೆ, ಇಲ್ಲಿ ಬೆಳೆಯುವಂತಹ ಭತ್ತ ಇಡೀ ಏಷ್ಯಾದಲ್ಲಿ ತುಂಬಾ ಫೇಮಸ್ ಆಗಿದೆ. ಅದಕ್ಕೆ ಸಿಂಧನೂರು ಕೂಡ ಫೇಮಸ್. ಮಿನಿ ವಿಧಾನಸೌಧ. ಹೌದು ಸ್ನೇಹಿತರೆ, ಸಿಂಧನೂರಲ್ಲಿರುವಂತಹ ಮಿನಿ ವಿಧಾನಸೌಧ ಇಡೀ ರಾಜ್ಯಾದ್ಯಂತ ತುಂಬಾ ಹೆಸರುವಾಸಿಯಾಗಿದೆ. ಯಾಕಂದರೆ ಇಲ್ಲಿರುವಂತಹ ಕಲಾತ್ಮಕ ಆ ವಿಧಾನಸೌಧ ಎಲ್ಲರನ್ನ ಆಕರ್ಷಿಸುತ್ತದೆ. ಅದಕ್ಕೆ ಸಿಂಧನೂರು ತುಂಬಾ ಫೇಮಸ್. ನಾನು ಮೊದಲೇ ಹೇಳಿದ ಹಾಗೆ ಸಿಂಧನೂರು ವ್ಯಾಪಾರಕ್ಕೆ ಅಂದರೆ ಬಿಸ್ನೆಸ್ಗೆ ತುಂಬಾ ಹೆಸರುವಾಸಿಯಾಗಿದೆ. ಅದರಲ್ಲೂ ರಾಯಚೂರು ಜಿಲ್ಲೆಯಲ್ಲಂತೂ ಇದು ತುಂಬಾ ಹೆಸರುವಾಸಿಯಾಗಿದೆ, ಫೇಮಸ್ ಆಗಿದೆ. ಯಾಕಂದರೆ ಇಲ್ಲಿರುವಂತಹ ಸೂಪರ್ ಮಾರ್ಕೆಟ್ಗಳು, ಸೂಪರ್ ಬಜಾರ್ಗಳು. ಅದಕ್ಕೆ ಸಿಂಧನೂರು ತುಂಬಾ ಫೇಮಸ್. ಸಿಂಧನೂರು ಎಕ್ಸ್ಪೋರ್ಟ್ ಇಂಪೋರ್ಟ್ ಕ್ಯಾಪಿಟಲ್ ಕೂಡ. ಹೌದು ಸ್ನೇಹಿತರೆ, ಯಾಕಂದರೆ ಇದು ಭತ್ತದ ಕಣಜ ಅಂದರೆ ಏಷ್ಯಾದ ರೈಸ್ ಬೌಲ್ ಎಂದೇ ಫೇಮಸ್ ಆಗಿದೆ. ಅದಕ್ಕೆ ಇಲ್ಲಿ ಬೆಳೆಯುವಂತಹ ಸೋನಾ ಮಸೂರಿ ಹಾಗೂ ಬಾಸುಮತಿ ರೈಸ್ಗಳು ಇಡೀ ಜಗತ್ತಾದ್ಯಂತ ಎಕ್ಸ್ಪೋರ್ಟ್ ಆಗುತ್ತವೆ. ಯಾವ್ಯಾವ ಕಂಟ್ರಿಗೆ ಎಕ್ಸ್ಪೋರ್ಟ್ ಆಗುತ್ತೆ ಗೊತ್ತಾ? ಅಮೇರಿಕಾ, ಇಂಗ್ಲೆಂಡ್, ಸೌತ್ ಆಫ್ರಿಕಾ, ಆಸ್ಟ್ರೇಲಿಯಾ, ಸಿಂಗಾಪುರ್, ಚೈನಾ, ಜಪಾನ್, ರಷ್ಯಾ, ಇನ್ನೂ ಹಲವಾರು ದೇಶಗಳಿಗೆ ಇದು ಎಕ್ಸ್ಪೋರ್ಟ್ ಆಗುತ್ತೆ. ಅದಕ್ಕೆ ಸಿಂಧನೂರು ಎಕ್ಸ್ಪೋರ್ಟ್ ಇಂಪೋರ್ಟ್ ಕ್ಯಾಪಿಟಲ್ ಅಂತಲೇ ಹೇಳ್ಬೋದು, ಎಕ್ಸ್ಪೋರ್ಟ್ ಇಂಪೋರ್ಟ್ ರಾಜಧಾನಿ ಅಂತಲೇ ಹೇಳ್ಬೋದು. ಸಿಂಧನೂರು ಬರೀ ವ್ಯಾಪಾರಕ್ಕೆ ಅಲ್ಲ, ಬಿಸ್ನೆಸ್ಗೆ ಅಲ್ಲ, ದೇವಸ್ಥಾನಗಳಿಗೂ ಕೂಡ ಹೆಸರುವಾಸಿಯಾಗಿದೆ. ಇಲ್ಲಿರುವಂತಹ ಅಂಬಾದೇವಿ ದೇವಸ್ಥಾನ ಇಡೀ ಜಿಲ್ಲೆಯಾದ್ಯಂತ ತುಂಬಾ ಹೆಸರುವನ್ನು ಪಡೆದಿದೆ, ಫೇಮಸ್ ಕೂಡ ಆಗಿದೆ. ಹಲವಾರು ಲಕ್ಷಾಂತರ ಜನರು ಈ ದೇವಸ್ಥಾನಕ್ಕೆ ಪ್ರತಿ ವರ್ಷ ಭೇಟಿ ಕೊಡ್ತಾರೆ. ಇನ್ನು ಸಿಂಧನೂರು ಇಡೀ ರಾಯಚೂರು ಜಿಲ್ಲೆಯಲ್ಲೇ
ಅತ್ಯಂತ ದೊಡ್ಡ ತಾಲೂಕು ಸ್ನೇಹಿತರೆ, ಇದು ಅತ್ಯಂತ ದೊಡ್ಡ ತಾಲೂಕು. ಹಾಗೂ ಇನ್ನೊಂದು ಹೆಮ್ಮೆಯ ವಿಷಯ ಅಂದರೆ ಇಡೀ ರಾಯಚೂರು ಜಿಲ್ಲೆಯಲ್ಲಿ ಇದು ತುಂಬಾ ವೇಗವಾಗಿ ಬೆಳೆಯುತ್ತಂತಹ ತಾಲೂಕು ಕೇಂದ್ರವಾಗಿದೆ. ತುಂಬಾ ಫಾಸ್ಟ್ ಅಂದರೆ ಫಾಸ್ಟೆಸ್ಟ್ ಗ್ರೋಯಿಂಗ್ ತಾಲೂಕು ಇನ್ ಎಂಟೈರ್ ರಾಯಚೂರು ಡಿಸ್ಟ್ರಿಕ್ಟ್. ಹೌದು ಸ್ನೇಹಿತರೆ, ಇದು ಇತ್ತೀಚಿನ ಸರ್ವೆ ಮಾಡಿದಂತಹ ಟೈಮ್ಸ್ ಆಫ್ ಇಂಡಿಯಾದಲ್ಲಿ ಬಂದಿರುವಂತಹ ಒಂದು ರಿಪೋರ್ಟು. ಇದು ತುಂಬಾ ವೇಗವಾಗಿ ಬೆಳೆಯುತ್ತಿರುವಂತಹ ಒಂದು ತಾಲೂಕು ಕೇಂದ್ರವಾಗಿದೆ. ಸ್ನೇಹಿತರೆ, ಒಂದು ವೇಳೆ ನೀವು ಉತ್ತರ ಕರ್ನಾಟಕಕ್ಕೆ ಅದರಲ್ಲೂ ರಾಯಚೂರು ಜಿಲ್ಲೆಗೆ ಭೇಟಿ ಕೊಟ್ಟರೆ ಸಿಂಧನೂರನ್ನು ದಯವಿಟ್ಟು ಭೇಟಿ ಕೊಡಿ. ಇದು ಅತ್ಯಂತ ಸೂಪರ್ ಫಾಸ್ಟಾಗಿ ಬೆಳೆಯುತ್ತಿರುವಂತಹ ತಾಲೂಕು ಕೇಂದ್ರ ಹಾಗೂ ವ್ಯಾಪಾರ ಕೇಂದ್ರ. ನೀವೊಂದು ವೇಳೆ ವ್ಯಾಪಾರ ಮಾಡಬೇಕು ಅಂದರೆ ಸಿಂಧನೂರನ್ನು ದಯವಿಟ್ಟು ಭೇಟಿ ಕೊಡಿ. ಇದು ಹಲವಾರು ಕಾರಣಗಳಿಗೆ ಅದಕ್ಕೆ ಹೆಸರುವಾಸಿಯಾಗಿದೆ. ನಾನೇನಾದರೂ ಕೆಲವು ವಿಷಯಗಳನ್ನು ಬಿಟ್ಟಿದ್ದರೆ ಆ ವಿಷಯಗಳನ್ನು ನಾನು ಮುಂದಿನ ಸಂಚಿಕೆಯಲ್ಲಿ ಕವರ್ ಮಾಡ್ತೀನಿ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ ಮಾತೆ.